ಗುಬ್ಬಿ ಶಾಸಕರು ರಾಜೀನಾಮೆ ಕೊಡು ಎಂದೇ ಮೂರೇ ಕ್ಷಣದಲ್ಲಿ ನಾವು 10 ಜನರು ಪಟ್ಟಣ ಪಂಚಾಯಿತಿ ಜೆಡಿಎಸ್ ಪಕ್ಷಕ್ಕೆ ಸದಸ್ಯರು ರಾಜೀನಾಮೆ ನೀಡುತ್ತೇವೆ ಅಂತ ಮೋಹನ್ ತಿಳಿಸಿದ್ದಾರೆ ಇನ್ನು ಗುಬ್ಬಿ ಪಟ್ಟಣದಲ್ಲಿ ಮಾತನಾಡಿದ ಶಾಸಕ ಎಸ್ ಆರ್ ಶ್ರೀನಿವಾಸ್ ಎಲ್ಲಿ ಹೋಗ್ತಾರೆ ನಾವು ಕೂಡ ಅಲ್ಲೇ ಹೋಗ್ತೀವಿ ಇಡಿ ತಾಲೂಕಿನ ಜನ ಹಾಗೂ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಎಂದು ಒತ್ತಾಯ ಮಾಡುತ್ತಿದ್ದು ಖಂಡಿತವಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವುದು ಸತ್ಯ ಹಾಗಾಗಿ ನಾವೆಲ್ಲರೂ ಸಹ ಅವರ ಹಿಂದೆ ಅವರು ಎಲ್ಲಿ ಹೋಗ್ತಾರೆ ನಾವು ಅದೇ ಪಕ್ಷಕ್ಕೆ ಹೋಗ್ತೀವಿ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಕುಮಾರ್ ಹಾಗೂ ಶೌಕತ್ ಆಲಿ ಇನ್ನಿತರರು ಹಾಜರಿದ್ದರು ಪಕ್ಷದಿಂದ ಗೆದ್ದಿರೋದು ಅದರಲ್ಲಿ ಒಬ್ಬರು ಜೆಡಿಎಸ್ ಪಕ್ಷದಲ್ಲೇ ಲೇಡೀಸ್ ಇರ್ತಾರೆ ನಾವು 10 ಜನ ಏನಿದೀವಿ ಶಾಸಕರು ರಾಜೀನಾಮೆ ಕೊಟ್ಟಿ 3 ಸೆಕೆಂಡ್ ಒಳಗೆ ನೀವೆಲ್ಲರೂ ರಾಜೀನಾಮೆ ಕೊಡ್ರು ಅಂದ್ರೆ ಆ ಕ್ಷಣದಲ್ಲಿ ರಾಜೀನಾಮೆ ಕೊಡ್ತೀವಿ ರಾಜೀನಾಮೆ ಕೊಟ್ಟಿ ನಾವೆಲ್ಲ ಅವರ ಹಿಂದೆ ಇರ್ತೀವಿ ಇಲ್ಲ ಯಾವ ಪಕ್ಷಕ್ಕೆ ಹೋಗ್ತೀರಿ 100% ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಮತ ದೇಶಕ್ಕೆ ಹಿತ ಇಲ್ಲ ಎಲ್ಲವನ್ನ ಕೂಡ ಎಂಎಲ್ಎ ಅವರು ಹೇಳಿದ್ದಾರೆ ನಾನು ಇನ್ನು ಯಾವ ಪಕ್ಷ ಡಿಸೈಡ್ ಆಗಿಲ್ಲ ಡಿಸೈಡ್ ನಾವು ಎಲ್ಲ ಮಾಡ್ತೀವಿ ನಾವೆಲ್ಲ ಕರ್ಕೊಂಡು ಕಾಂಗ್ರೆಸ್ ಗೆ ಸೇರಿಸೋದು ಇಡಿ ನಮ್ಮ ತಾಲೂಕಿನನ್ನೇ ಕಾಂಗ್ರೆಸ್ ಗೆ ಸೇರಿಸುತ್ತೆ ಎಲ್ಲ ಜನಗಳನ್ನ ಕರೆಸ್ತೀವಿ ದೊಡ್ಡದಾಗಿ ಫಂಕ್ಷನ್ ಮಾಡ್ತೀವಿ ಒಂದು 25000 ಜನ ಮೇಲೆ 50000 ಜನ ತನಕ ಕೂಡಾಕಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡಿದೀವಿ ಜನ ಕೂಡಾಕಿ ಫಂಕ್ಷನ್ ಮಾಡಿ ಕಾಂಗ್ರೆಸ್ ಸೇರಿಸ್ತೀವಿ ಸಿದ್ದರಾಮಯ್ಯನವರನ್ನು ಕರೆಸ್ತೀವಿ ಡಿಕೆ ಶಿವಕುಮಾರ್ ಅವರನ್ನು ಕರೆಸ್ತೀವಿ ಅಲ್ಲ ಸಕ್ರುನೂನು ಮುಂಚೆ ಕಾಂಗ್ರೆಸ್ ಇಂದಲೇ ಗೆದ್ದು ಬಂದಿದ್ದು ಜಿಲ್ಲಾ ಪರಿಷತ್ತಲ್ಲಿ ಅವರ ಅಪ್ಪವರು 15 ವರ್ಷ 20 ವರ್ಷ ಅವರು ಅಧ್ಯಕ್ಷರೇ ಆಗಿದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ನಮ್ಮ ತಾಲೂಕಿಗೆ ಆಗಿದ್ದವರು ಅವರು ಇವತ್ತು ಮರಳಿ ಕಾಂಗ್ರೆಸ್ ಗೆ ಬರ್ತಾ ಇದ್ದೀವಿ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವನು ನಾನು ಇಂಡಿಪೆಂಡೆಂಟ್ ನಿಂತ್ಕೊಂಡು ಎಂಎಲ್ಎ ಅವರು ಹೆಂಗೆ ಗೆದ್ದಿದ್ರು ಹಂಗೆ ಅವರು ಜೆಡಿಎಸ್ ಹೋಗಿದ್ರು ನಾನು ಜೆಡಿಎಸ್ಗೆ ಬಂದಿದ್ದೆ ಈಗ ನಾವು ರಾಜೀನಾಮೆ ಕೊಡ್ತಿದ್ದೀವಿ ನಾವು ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮರಳುತ್ತಾ ಇದ್ದೀವಿ ಎಲ್ಲ ಒಂದು ಕಡೆ ನೀವು ರಾಜೀನಾಮೆ ಕೊಟ್ಟಮೇಲೆ ನಿಮ್ಮ ಪಣ್ಣ ಪಂಚಾಯಿತಿ ಸದಸ್ಯತ್ವ ಉಳಿಯುತ್ತೆ ಅಂತ ಅನ್ಸುತ್ತಾ ಹಾಂ 100% ಉಳಿಯುತ್ತೆ ಹೆಂಗೆ ನಾವು ಒಂದಿಷ್ಟು ನಾವು 10 ಜನನು ರಾಜೀನಾಮೆ ಕೊಟ್ಟಾಗ ನಮ್ದೇನು ಕಾಂಗ್ರೆಸ್ ಇದು ಮೆಂಬರ್ಶಿಪ್ ಏನು ಹೋಗೋದಿಲ್ಲ ನಾವು ಎಲ್ಲ ತಿಳ್ಕೊಂಡಿದ್ದೀವಿ ನಿಮ್ಮ 10 ಜನನು ಕೊಡ್ತಾರೆ ಅಂತ ಹೋಪ್ ಇದೆಯಾ ನಿಮಗೆ 10 ಜನನು ನೀವು ಯಾವ ಕ್ಷಣದಲ್ಲೂ ನಿಮ್ಮ ಮುಂದೆನೆ ಬಂದು ನಿಂತ್ಕೊಂಡು 10 ಜನನು ಕೊಡ್ತೀನಿ ಯಾವಾಗ ಕೊಡ್ಬಹುದು